ವೆಲ್ಕಮ್ ಬ್ಯಾಕ್ ಅಗೈನ್, ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ಲಾಫ್. ಸೊ ತುಂಬ ಜನ ವೀಡಿಯೋಸ್ನ ಮಿಸ್ ಮಾಡ್ಕೊಂಡ್ರೆ ಅಂತ ಅನ್ಸುತ್ತೆ. ಕಮೆಂಟ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಬ್ರೋ ಯಾಕೆ ವೀಡಿಯೋ ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ರೀಸನ್ ಎಲ್ಲಾದರೂ ಹೇಳ್ತೀನಿ. ಓಕೆನಾ? ವೀಡಿಯೋನ ಎಂಡ್ ಗಂಟ ನೋಡಿ. ಇದರಲ್ಲಿ ಒಂದು ಸಿಂಪಲಾಗಿ ಕೇಜ್ ಅಪ್ಡೇಟ್ ಕೊಡೋಣ. ಏನಂತಂದರೆ ಫುಲ್ಲು ಅಕ್ಕಿಗಳು ಫಿಲ್ಟ್ರಾಗಿ ಸ್ವಲ್ಪ ಬೇರೆ ಅಕ್ಕಿಗಳು ಬಂದಿದ್ದಾವೆ. ಸೊ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಕಂಪ್ಲೀಟಾಗಿ. ವೀಡಿಯೋನ ಎಂಡ್ವರೆಗೂ ನೋಡಿ. ಲೈಕ್ ಇವತ್ತು ಏನಕ್ಕೆ ಒಂದು ವಾರ ಆದಮೇಲೆ ವೀಡಿಯೋ ಬಿಟ್ಟೆ ಅಂತಲೂ ಹೇಳ್ತೀನಿ. ಸೊ ರೀಸೆಂಟಾಗಿ ಒಂದು ವೀಡಿಯೋ ಬಿಟ್ಟಿದ್ದೀನಿ, ಅದೆಲ್ಲರಿಗೂ ಎಲ್ಲರೂ ನೋಡಿರ್ತೀರಾ, ತುಂಬ ಜನ ಅರ್ಥ ಮಾಡ್ಕೊಂಡಿರೋ, ತುಂಬ ಜನ ಅದರಲ್ಲೂ ಡೌಟ್ಸ್ಗಳು ಕೇಳಿದ್ದೀರಾ, ಮತ್ತು ಇನ್ನೂ ಬೇರೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೀರಾ. ಸೊ ಆದಷ್ಟು ಟ್ರೈ ಮಾಡಿ ವೀಡಿಯೋ ಮಾಡಿಸ್ತೀನಿ. ಓಕೆನಾ? ತುಂಬ ಜನ ಕೇಳಿರೋದು ಏನಂತಂದರೆ ಮೆಡಿಸನ್ ವೀಡಿಯೋಸ್, ಯಾಕಂತಂದರೆ ತುಂಬ ಜನಕ್ಕೆ ಮೆಡಿಸನ್ ಮೇಂಟೆನೆನ್ಸೇ ಗೊತ್ತಿಲ್ಲ. ತುಂಬ ಜನಕ್ಕೆ ಏನಾಗ ನನಗೂ ಆಲ್ಮೋಸ್ಟ್ ಗೊತ್ತಿಲ್ಲ, ನಮಗೆ ಒಂದು ತಕ್ಕ ಮಟ್ಟಿಗೆ ಗೊತ್ತು. ಅಂದರೆ ಒಂದು ರೇಂಜ್ಗೆ ಪಾರಿವಾಳ ಏನೇನು ಸಾಯ ಸ್ಟೇಜಲ್ಲಿ ಐತೆ ಅಂದಾಗ ಸ್ವಲ್ಪ ಹೋಲ್ಡ್ ಮಾಡೋಷ್ಟು ಗೊತ್ತು ನನಗೆ. ಅಂದರೆ ಪಾರಿವಾಳಗೇನೋ ಸ್ವಲ್ಪ ರೋಗ ಬಂದರೆ ಅದನ್ನು ರೆಡಿ ಮಾಡೋಷ್ಟು ಗೊತ್ತು ನನಗೆ. ಅಂದರೆ ಪರ್ಟಿಕ್ಯುಲರ್ ಮೆಡಿಸನ್ಸು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅದೆಲ್ಲದನ್ನು ನಾನು ಮೆಡಿಸನ್ ವೀಡಿಯೋಸ್ ಆದಷ್ಟು ಬೇಗ ತಲುಪಿಸ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ನಾನು ಎಲ್ಲರಿಗೂ ಗೊತ್ತಿರೋ ರೀತಿ ನಮ್ಮದು ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತಿರೋ ರೀತಿ ನಮ್ಮದು ಮೂರು ಚಾನಲ್ ಇದೆ. ಸೊ ಒಂದೇ ಚಾನಲಲ್ಲಿ ಮೂವ್ ಆಗ್ತಾಯಿದ್ರೆ ಅದು ಸರಿ ಹೋಗ್ತಾ ಇದ್ದಿಲ್ಲ. ನಾನು ಅದಕ್ಕೆ ಮೂರು ಚಾನಲಲ್ಲೂ ಕಂಟೆಂಟ್ನೆಲ್ಲ ಹುಡುಕಿ ಎಲ್ಲದನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ. ಅಂದರೆ ಇವಾಗ ಪಾರಿವಾಳದಲ್ಲಿ ಬಿಡಿ, ನಾನು ಪಾರಿವಾಳದ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಲ್ಲರೂ ಗೊತ್ತಿರುತ್ತೆ. ಮತ್ತು ಇವಾಗ ಇನ್ನೊಂದಿದೆ, ಪೆಟ್ಸ್ ಚಾನಲ್ ಇದೆ. ಪೆಟ್ಸ್ ಚಾನಲ್ ತುಂಬ ದಿವಸ ಹೋಲ್ಡ್ ಆಗಿದೆ. ಸೊ ಅದಕ್ಕೆ ಒನ್ ಬೈ ಒನ್ ಕಂಟೆಂಟ್ ಕೊಡಲೇಬೇಕು ಅಂದ್ಬಿಟ್ಟು ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕಂಟೆಂಟ್ಸು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇವತ್ತು ವೀಡಿಯೋ ಬಂತು, ನಾಳೆ ವೀಡಿಯೋ ಬಂದಿಲ್ಲ ಅಂದರೆ ಆಲ್ಮೋಸ್ಟ್ ನಾಡಿದ್ದು ನಾಳೆ ಆ ಡೇಟಲ್ಲಿ ಏನಾಗಿರುತ್ತೆ ಅಂತಂದರೆ ಪೆಟ್ಸ್ ಚಾನಲಲ್ಲಿ ಹೋಗಿರುತ್ತೆ ವೀಡಿಯೋ. ಓಕೆನಾ? ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಮೂರು ಚಾನಲ್ ಲಿಂಕು ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬಿಸಿರ್ತೀನಿ, ಮೂರು ಚಾನಲ್ ಲಿಂಕು. ಸೊ ಯಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಬಿಡಲಿ ಅಂದರೆ ನೆಕ್ಸ್ಟ್ ಆ ಚಾನಲಲ್ಲಿ ವೀಡಿಯೋ ಬಂದಿರುತ್ತೆ. ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ತುಂಬ ಜನ ಕೇಳ್ತಾ ಇದ್ದೀರಾ, ತುಂಬ ಜನಕ್ಕೆ ಸಿಕ್ಕಿದೆ, ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ. ಅದು ನಿಮ್ಗೆ ಏನಂತಂದರೆ ನಮ್ಮ ಬಯೋದಲ್ಲಿ ಹೋದ್ರೂ ಬಯೋದಲ್ಲಿ ಸಿಕ್ಕುತ್ತೆ, ಇಲ್ಲಾಂತಂದರೆ ನಿಮಗೆ ಅಬೌಟ್ ಚಾನಲ್ಗೆ ಹೋದ್ರೆ ಅಲ್ಲೂ ಸಿಕ್ಕುತ್ತೆ. ಸೊ ಅದೆಲ್ಲ ಕಷ್ಟಪಡಬೇಡಿ ಅಂದ್ಬಿಟ್ಟು ಇವಾಗ ಇದರ ಕೆಳಗಡೆ ವೀಡಿಯೋದಲ್ಲೇ ನಾನು ಕೊಡ್ತೀನಿ ಲಿಂಕು, ಬೇಕಾದರೆ ಜಾಯ್ನ್ ಆಗಿ. ಮತ್ತು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. 10K ವ್ಯೂಸು ರೀಚ್ ಮಾಡಿದ್ರೆ ಲಾಸ್ಟ್ ವೀಡಿಯೋಗೆ, 1 ವೀಕ್ ಆಗೈತೆ 10K ವ್ಯೂಸ್ ರೀಚ್ ಮಾಡಿದ್ದೀನಿ. ಓಕೆನಾ? ಅದಕ್ಕೆ ಸ್ವಲ್ಪ ಒಂದು ಮಿನಿಮಮ್ 10K ವ್ಯೂಸ್ ಬರಲಿ ಅಂದ್ಬಿಟ್ಟೆ ನಾನು ವೀಡಿಯೋನ ಹೋಲ್ಡ್ ಮಾಡಿಕೊಂಡಿದ್ದೆ, ವೀಡಿಯೋಸ್ ಬಿಡ್ತಾ ಇದ್ದಿಲ್ಲ. ಯಾಕಂತಂದರೆ ಕಷ್ಟಪಟ್ಟು ಅಲ್ಲಿ ಮಾಡಿರೋ ವೀಡಿಯೋಗೆ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಇರಲಿ ಅಂದ್ಬಿಟ್ಟೆ ನಾನೇ ಹೋಲ್ಡ್ ಮಾಡಿಟ್ಟಿದ್ದೆ. ಮತ್ತು ಇನ್ನೊಂದು ಏನಂತಂದರೆ ಸ್ವಲ್ಪ ಸೆಮ್ಮು ಮುಗ್ದಿದೆ, ನಮಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಲೈಕ್ ಎಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ನಮಗೂ ಎಷ್ಟು ಗಂಟೆ ಗೊತ್ತಾ, ಇವತ್ತಿಂದ ಸ್ಟಾರ್ಟ್ ಆಗಿರೋ ಎಕ್ಸಾಮು ನೆಕ್ಸ್ಟ್ ಇವಾಗ 19th ಅಂದರೆ ಗಣೇಶ ಹಬ್ಬವರೆಗೂ ಇದೆ. ಸೊ ಅಲ್ಲಿವರೆಗೂ ವೀಡಿಯೋಸ್ ಹೆಂಗೆ ಬಿಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲೇ ಕುಯ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ, ಇನ್ಫಾರ್ಮೇಷನ್ ಮೊದಲಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು, ಬ್ರೋ ಯಾಕೆ ವೀಡಿಯೋ ಬಿಡ್ತಾ ಇಲ್ಲ ಅಂದರೆ ಸ್ವಲ್ಪ ಜನ ಹೆಂಗೆ ಅಂತಂದರೆ ಏನು ಅವ್ರ ಅಪ್ಪ ವೀಡಿಯೋ ಮಾಡ್ತಾರೋ ಥರ ವೀಡಿಯೋ ಅಪ್ಲೋಡ್ ಮಾಡಲ್ಲೋ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಾರೆ. ಸೊ ಅಂಥವ್ರಿಗೋಸ್ಕರ. ಓಕೆನಾ? ಸೊ ಅಂದರೆ ಇನ್ನು ಗಣೇಶ ಹಬ್ಬನೂ ಬರುತ್ತೆ, ಅದ್ರದ್ದು ಸ್ವಲ್ಪ ಕೆಲಸ ಇರುತ್ತೆ. ಅದ್ರ ಬ್ಲಾಗ್ಸ್ ಎಲ್ಲ ನೋಡಬೇಕು ಅಂತಂದರೆ ಹೇಳಿದ್ನಲ್ವಾ, ನನ್ನ ಮೋಟೋ ಬ್ಲಾಗ್ಸ್ ಅಂದರೆ ಪ್ರಿನ್ಸ್ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು. ಓಕೆನಾ? ಸೊ ಇವಾಗ ಬನ್ನಿ ಮೇಯ್ನ್ ಟಾಪಿಕ್ ಕಡೆ ಹೋಗ್ಬಿಡೋಣ. ತುಂಬ ಅಕ್ಕಿಗಳು ಫಿಲ್ಟರ್ ಆಗಿದೆ ಅಂತಂದರೆ ನಮ್ದು ಹಳೆ ಅಕ್ಕಿಗಳಿದ್ದು ತುಂಬ ಮಿಸ್ ಆಗಿದೆ. ಅದು ಯಾವ್ದಾದ್ರು ಮಿಸ್ ಆಗಿದೆ ನಿಮಗೆ, ಯಾವುದಾದ್ರೆಲ್ಲ ಕಾಣಿಸಿಲ್ಲ ಬೇಕಂದರೆ ನೀವು ಕಮೆಂಟ್ ಹಾಕ್ಬೋದು. ಓಕೆನಾ? ನನಗೆ ನಾನು ರಿಸೀವ್ ಮಾಡ್ತೀನಿ, ನೋಡೋಣ ಯಾರ್ಯಾರು ಕರೆಕ್ಟಾಗಿರೋ ಕಮೆಂಟ್ ಹಾಕ್ತೀರಂತ. ಮತ್ತು 3 ಪಟಾಗಳನ್ನೂ ರೆಡಿ ಮಾಡ್ತಾ ಇದ್ದೀನಿ, ಅವು ಆರಕ್ಕೆ ರೆಡಿ ಆಗಿದ್ದಾವೆ. ಸೊ ಅಂದರೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಹಾಂ, ಈ ಕಡೆ ರೆಕ್ಕೆಗಳು ಬಂದಿದ್ದಾವೆ, ನೋಡೋಣ. ಆದರೆ ಅದನ್ನೂ ಬಿಡೋಣ. ಮತ್ತು ಇನ್ನೊಂದು ಅಕ್ಕಿ ಇದೆ ಬಾತ, ಅದನ್ನೆಲ್ಲ ಬಿಡೋಕೆ ಹೋಗಲ್ಲ, ಇನ್ನು ರೆಕ್ಕೆ ಸೀಸ್ ಮಾಡಿ ಇಕ್ಬೇಕು ವಾಪಸ್ಸು. ಸೊ ಇವಾಗ ಸದ್ಯಕ್ಕೆ ಎಷ್ಟು ಜೊತೆ ಹಾಕಿದೆ, ಎಷ್ಟು ಮರಿ ಆಗಿದೆ. ಲಾಸ್ಟಲ್ಲಿ ನಿಮಗೆ ಮಕ್ಷಿದು ಪಟ್ಟ ಆಗಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಚಿಕ್ಕ ಪಟ್ಟ ಇದ್ದಾಗ ನಾನು ನಿಮ್ಗೆ ಎಲ್ಲರಿಗೂ ತೋರಿಸಿದೆ, ಬಟ್ ಅದಾದಮೇಲೆ ಯಾರೂ ನೋಡಿರಲ್ಲ. ಸೊ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ಫಸ್ಟ್ಗೆ ಹೋಗೋಣ ಕೇಜ್ ಕಡೆಗೆ. ಕೇಜ್ ಕಡೆಗೆ ಹೋಗಿ ಯಾವ್ದಾದ್ರು ಜೊತೆ ಇದ್ದಾವೆ, ಯಾವ್ದಾದ್ರು ಸಿಂಗಲ್ ಇದ್ದಾವೆ, ಯಾವ್ದು ನೆಕ್ಸ್ಟ್ ಜೊತೆ ಹಾಕ್ತೀನಿ, ಯಾವುದು ಹೊಸ ಜೊತೆ, ಯಾವುದು ಹಳೆ ಜೊತೆ, ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಇವಾಗ ಕೇಜ್ ಕಡೆಗೆ ಹೋಗ್ಬಿಡೋಣ. ಆಮೇಲೆ ಲಾಸ್ಟಿಗೆ ಬೇಕಂದರೆ ನಾನು ನಿಮಗೆ ಈ 3 ಪಟಾಗಳು ತೋರಿಸ್ಕೊಡ್ತೀನಿ. ಆ ಪಟವನ್ನು ಅಷ್ಟೇ ತುಂಬ ಹೆಲ್ತಿಯಾಗಿ ಬಂದಿದ್ದು, ತುಂಬ ಹೆಲ್ತಿಯಾಗಿದೆ ಇವಾಗ. ಅಕ್ಕಿ ಆರಕ್ಕೆ ರೆಡಿ ಆಗೈತೆ. ಸೊ ಅದನ್ನು ಹೆಂಗೆ ಕರೆಕ್ಟಾಗಿ ಬೆಳೆಸಿದ್ದೀನಿ ಅದನ್ನೂ ಹೇಳ್ತೀನಿ. ಮತ್ತು ಚಿಕ್ಕ ಪಟಾನು ಅಷ್ಟೇ, ಚಿಕ್ಕ ಪಟನಿಗೂ ಏನೇನು ಫೀಡ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಬೇಕಂದರೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಕ್ಸ್ ಫೀಡ್ ಬಗ್ಗೆ ತುಂಬ ಜನ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ, ಮಿಕ್ಸ್ ಫೀಡ್ ಬಗ್ಗೆ ಆದಷ್ಟು ಬೇಗ ನಿಮಗೆ ಕೊಡ್ತೀನಿ. ಅಂದರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬ ಫಿಲ್ ಮಾಡಬೇಕು ನೀವು. ಒಂದು ಈಗ ಸುಕ್ಕ ಹೊಡಿತಿರೋ ಅಕ್ಕಿ ಹೆಲ್ತಿಯಾಗಿ ರಿಕವರಿ ಆಗಬೇಕು ದೊಡ್ಡ ಮೇವುಗಳಿಂದ ಅಂತಂದರೆ ಅಕ್ಕಿ ಏನಾಗುತ್ತೆ ಅಂದರೆ ಆ ಇಂಗ್ರೀಡಿಯೆಂಟ್ಸ್ ತುಂಬ ತುಂಬಿಸ್ಬೇಕಾಗುತ್ತೆ ನೀವು. ಸೊ ಅದು ತುಂಬಿಸೋದೆ ಅದರ ಹೆಸರು ಹೇಳ್ಬಿಡ್ಬೋದು, ಬಟ್ ನಿಮ್ಗೆ ಅದ್ರ ಯೂಸಸ್ ಎಲ್ಲ ಗೊತ್ತಿರಬೇಕಲ್ವಾ? ಸೊ ಅದರಿಂದ ಅದ್ರ ಯೂಸಸ್ಸನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ಇವಾಗ ಜೋಳ ಮಿಕ್ಸ್ ಮಾಡಿದ್ರೆ ಅದರಿಂದ ಏನು ಪ್ರೋಟೀನ್ ಬರುತ್ತೆ ಅದನ್ನು ನಾನು ನಿಮಗೆಲ್ಲದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬನ್ನಿ ಹೊಸ ಜೊತೆಗಳು ಯಾವ್ದಿದೆ ಎಲ್ಲ ನೋಡ್ಕೊಳ್ಳೋಣ.
ಸೊ ಓಕೆ, ಇಲ್ಲಿ ಒಂದು ನಿಮಗೆ ಅದು ಮಕ್ಷಿ ಹೆಣ್ಣು ಜಾಕ್ ಗಂಡಿದು, ಓಕೆನಾ. ಇದೊಂದು ಜೊತೆ ನಿಮಗೆ ಬೇಕಂದರೆ ಹೆಂಗೆ ತೋರಿಸ್ಲಿ ನೋಡ್ಬೋದು ಹಿಂಗೆ ನೀವು ಬೇಕಂದ್ರೆ. ಸೋಪನ್ ಪ್ಲೇಸಲ್ಲಿ ತೋರಿಸ್ಕೊಡ್ತೀನಿ ಜೊತೆ ಬಿಟ್ಟು. ಸೊ ಇದೊಂದು ಮಕ್ಷಿ ಹೆಣ್ಣು ಮತ್ತು ಜಾಕ್ ಗಂಡು ನೋಡಿ, ಇದೊಂದು ಹೊಸ ಜೊತೆ ಓಕೆನಾ. ಅಂದರೆ ಇದೆಲ್ಲ ಅಕ್ಕಿಗಳೇನಂದರೆ ನಂಗೆ ಗೊತ್ತಿರೋದು ಲೋಕೇಣವ್ರು ಬಂದಿದ್ದು ಅಕ್ಕಿಗಳು, ಓಕೆನಾ. ಅಂದರೆ ಅವರು ನನಗೆ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕೆ, ಲೈಕ್ ನಾನು ಪಟ್ಟ ಮಾಡಿಸ್ಬೇಕಂದ್ಬಿಟ್ಟು ಇದೆರಡನ್ನೂ ಜೊತೆ ಮಾಡಿದ್ದೀನಿ. ಸೊ ಜೊತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಓಕೆನಾ. ಬೇಕು ಅಂತಂದರೆ ಡೀಟೇಲ್ಸ್ ವೀಡಿಯೋ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಹೆಂಗಿದೆ ಜೊತೆ ಅಂತ ಕಂಪ್ಲೀಟಾಗಿ ತೋರಿಸ್ಬೇಕು ಅಂತ ಏನಾರ ಕೇಳೋದಾದರೆ ಅವಾಗ ಬೇಕಂದರೆ ತೋರಿಸ್ಕೊಡ್ತೀನಿ, ಓಕೆನಾ. ನೋಡಿ, ಸದ್ಯಕ್ಕೆ ಇದೆರಡು, ಇದು ಗಂಡು ಇದು ಹೆಣ್ಣು, ಮಕ್ಷಿ ಹೆಣ್ಣಿದು, ಓಕೆನಾ, ಅದು ಜಾಕ್ ಗಂಡು. ನೆಕ್ಸ್ಟು ಅದನ್ನು ಬಿಟ್ಟರೆ ನಿಮಗೆ ಒಂದು ಸಿಂಗಲ್ ಗಂಡು ಆಯಿತು, ಓಕೆನಾ. ಸೊ ಇದು ಒಂದು ಮಕ್ಷಿ ಸಿಂಗಲ್ ಗಂಡು. ಸೊ ಇದು ತುಂಬ ಚೆನ್ನಾಗಿ ಆಡೈತೆ ಗೈಸ್, ಬಂದ್ಬಿಟ್ಟು ತುಂಬ ಚೆನ್ನಾಗಿ ಆಡೈತೆ. ಇದಕ್ಕೆ ಇದರಲ್ಲಿ ಅಕ್ಕಿಲಿ ಏನು ಇಷ್ಟ ಅಂತಂದರೆ ನನಗೆ ತೋರಿಸ್ತೀನಿ ಅಂತ. ಇದರಲ್ಲಿ ಈ ಅಕ್ಕಿಲಿ ಏನು ಇಷ್ಟ ಅಂತಂದರೆ ಇದರಲ್ಲಿ ಬಾಜಿ ನನಗೆ ಸಾಕಾತ್ ಇಷ್ಟ ಗೈಸ್. ಇದರಲ್ಲಿ ಕಮ್ಮಿ ಟೈಮ್ ಮಾಡಿದ್ರು ಅದು ಎಷ್ಟು ಬಾಜಿ ಹೊಡಿತೈತೆ ಅಂದರೆ, ಇದರಲ್ಲಿ ಇದ್ದು ಈ ಅಕ್ಕಿದು ಈ ಅಕ್ಕಿದೆಲ್ಲ ಕಣ್ಣಲ್ಲಿ ಆಟ ನೋಡಿದ್ದೀನಿ ನಾನು, ಅದಕ್ಕೆ ಇವೆಲ್ಲ ತುಂಬ ಇಷ್ಟ ನನಗೆ ಲೈಕು. ಏನಂತಂದರೆ ಇದು ತುಂಬ ಬಾಜಿ ಮಾಡುತ್ತೆ ಅಕ್ಕಿ, ಜಾಸ್ತಿ ಟೈಮ್ ಮಾಡಿಲ್ಲ, ಒಂದು ಅವರ್ ಎರಡು ಅವರ್ ಆಡಿದ್ರು ಆ ಒಂದು ಅವರ್ ಎರಡು ಅವರಲ್ಲಿ ಎಷ್ಟು ಬಾಜಿ ಹೊಡೆದಿರುತ್ತೆ ಅಂದರೆ ಹಂಗೆ ಕತ್ತೆ ನೋಡ್ತಾ ಇರಬೇಕು ಅದು ಹೊಡೆಯೋ ಸೌಂಡ್ಗೆ, ಹಂಗೆ ಇರ್ತೈತೆ ಬಾಜಿಗಳಿದ್ರದ್ದು, ಓಕೆನಾ. ಇದೊಂದು ಹೊಸ ಅಕ್ಕಿ ನೋಡಿದ್ರ, ಇನ್ನೂ ಒಂದು ಜೊತೆ ಐತೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಇದೊಂದು ರೋಷನ್ ಹೆಣ್ಣು ಮತ್ತು ಸಬ್ಜಾ ಗಂಡು. ರೋಷನ್ ಹೆಣ್ಣು ಯಾರೋ ನೋಡಿರಲ್ಲ, ಬಟ್ ಸಬ್ಜಾ ಗಂಡೆಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಇದು ನಮ್ಮ ಗೂಡಲ್ಲಿ ಇದ್ದಿದ್ದಕ್ಕೆ ರೋಷನ್ ಹೆಣ್ಣು ಬಂದು ತಂದಿರೋದು, ಓಕೆನಾ. ಸೊ ಈ ಪಟ್ಟ ಕಳ್ಳಾಟ ಕಲಿತೈತೆ, ಪರವಾಗಿಲ್ಲ ಬಿಟ್ಟು, ಏನು ಮಾಡೋಕ್ಕಾಗಲ್ಲ, ನಾವು ಕರೆಕ್ಟ್ ಕಳ್ಳ ಮಾಡ್ದಲ್ಲ ಅಷ್ಟೊಂದು, ಯಾಕಂತಂದರೆ ನಮಗೂ ಟೈಮ್ ಇಲ್ಲಲ್ಲ. ಸೊ ಇದೊಂದು ಜೊತೆ, ಓಕೆನಾ, ಇದೊಂದು ಜೊತೆ ಮಾಡಿದ್ದೀನಿ. ಸೊ ಟೋಟಲ್ ಎರಡು ಜೊತೆ ಆಯಿತು, ಎರಡು ಜೊತೆಗಳು, ಓಕೆನಾ, ಎರಡು ಜೊತೆ ಮಾಡಿದ್ದೀನಿ. ನೆಕ್ಸ್ಟು ಸಿಂಗಲ್ ಗಂಡು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಇನ್ಯಾವ ತೋರಿಸ್ಬೇಕಂದ್ರೆ, ಓಕೆನಾ, ಇದೊಂದು ಹೆಣ್ಣು ಚಿಕ್ಕ ಹೆಣ್ಣಿನ ಯಾವ ಲೈನು ಅಂತಂದರೆ ಬೇಕಂದರೆ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ಲೈನು ಅದು ಇದು ಹಳ್ಳು ಮುಳ್ಳು ಎಲ್ಲ. ಸೊ ಅದೊಂದು ಸಿಂಗಲ್ ಹೆಣ್ಣು. ಮತ್ತು ಈ ಹೆಣ್ಣು ಆಲ್ಮೋಸ್ಟ್ ತುಂಬ ಜನ ಶಾರ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ತುಂಬ ಜನ ನೋಡಿರ್ತೀರ, ಅದೇ ಶಾರ್ಟ್ ವೀಡಿಯೋ ಒಂದು ರೀಸೆಂಟಾಗಿ ಬಿಟ್ಟಿದ್ದೀನಲ್ವಾ, ಅದು ಅದೇ ಹೆಣ್ಣಿದು ಚಿಕ್ಕ ಹೆಣ್ಣು. ಅಂದರೆ ಇದು ಪಟ್ಟ ತುಂಬ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತಿರುತ್ತೆ ನನಗೆ, ಅಂದರೆ ರೆಗ್ಯುಲರಾಗಿ ನೋಡ್ತಿರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇದಿಲ್ಲೇ ಆಗಿದ್ದು ಪಟ್ಟನೇ, ಇಲ್ಲಿಂದ ಅಲ್ಲಿ ತೊಗೊಂಡೋಗಿ ಅಲ್ಲಿ ಆರಿಸಿ ಟೈಮ್ ಬಂದು ಅಕ್ಕಿ ಏಟೆಲ್ಲ ಎತ್ಕೊಂಡು ಟೈಮ್ ಮಾಡಿದ್ಮೇಲೆ ವಾಪಸ್ ಇವಾಗ ರೆಕ್ಕೆ ಹೊಡೆದು ಎತ್ಕೊಂಬಂದಿರೋದು ನಾನು, ಓಕೆನಾ. ಎಷ್ಟು 5 hour 36 minutes ಸಮಥಿಂಗ್ ಆಡೈತೆ ಸಾ, ಎಷ್ಟನೇ ಕಳ್ಳಿಲ್ಲ ಅಂದರೆ 1.5 hour 5 hour 36 minutes ಸಮಥಿಂಗ್ ಆಡಿರೋದು. ಸೊ ಬೆಟರ್, ಓಕೆನಾ. ಸೊ ಇದೊಂದು ಈ ಅಕ್ಕಿನೂ ವಾಪಸ್ ತೊಗೊಂಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಇದು ನೋಡೋಣ, ದೊಡ್ಡ ಅಕ್ಕಿ ಮಾಡಿ ಬಿಡೋಣಂತೆ. ಅದಾದಮೇಲೆ ಇನ್ನೂ ಒಂದೆರಡು ಇದ್ದಾವೆ, ಅದು ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ ಹಂಗೆ. ನೆಕ್ಸ್ಟು ಇದು ಒಂದು ಹೆಣ್ಣು ಗಂಡು ನಿಜ ಗೊತ್ತಾಗ್ತಿಲ್ಲ, ಆಲ್ಮೋಸ್ಟ್ ಇದು ಹೆಣ್ಣು, ಇದು ಎಣ್ಣೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇವಾಗ ಒಂದು ಕುರುಡು ಪಟ ಇತ್ತು ನಮ್ಮದ್ರಲ್ಲಿ, ಓಕೆನಾ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಂದರೆ ಒಂದು ಅದೇ ಕಣ್ ಕಾಣಿಸ್ತಾ ಇದ್ದಿಲ್ಲ ನೋಡಿ, ಆ ಪಟ ಇತ್ತು. ನಾನು ಹೇಳಿದೆ ನಿಮಗೆ ಈ ಪಟ ಇಲ್ಲಿದೆ, ಅದ್ರ ಜೊತೆ ಪಟ ಇನ್ನೊಂದು ಕಡೆ ಇದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ನಲ್ವಾ, ಅದೇ ಜೊತೆ ಪಟ ಬಂದುಬಿಟ್ಟು ಇದು, ಓಕೆನಾ. ಸೊ ಅದೇ ಜೊತೆ ಪಟ ಇದು ನೋಡಿ, ಇದಕ್ಕೆ ಬೇಕಂದರೆ ರೇಗ್ಗಳೆಲ್ಲ ನೋಡ್ಕೊಳ್ಳಿ, ಇದೇ ರೇಕು ಬೇಕಂದರೆ ಆ ಕುರುಡು ಪಟ ಅಲ್ಲಿ ಛತ್ರಿ ಮೇಲಿದೆ ಪಾಪ, ಬಿಸಿಲು ಬೀಳಲಿ ಅಂತ ಸುಮ್ಮನೆ ಛತ್ರಿ ಮೇಲೆ ಹಾಕಿದ್ದೀನಿ ನಾನೇ. ಸೊ ಇದ್ರದ್ದೇ ಜೊತೆ ಪಟ ಅದು ಗಂಡಾಗೈತೆ, ಹಂಗಾದರೆ ಇದು ಪಕ್ಕ ಎಣ್ಣೆ ಇದು, ಗುಮಾಯಿಸ್ತಾನು ಇಲ್ವಲ್ಲ ಅದಕ್ಕೆ ಸೊರ್ ಎಣ್ಣೆ ಇದು, ಓಕೆನಾ. ಸೊ ಇಲ್ಲೊಂದು ಆಯ್ತಲ್ವಾ, ಇಷ್ಟಕ್ಕೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇವಾಗ ವಾಯ್ಸ್ ಕೇಳಲ್ಲ ಅಂತ ಅಂದಿದ್ದು ತುಂಬ ಜನ, ಓಕೆ, ನೆಕ್ಸ್ಟ್ ವೀಡಿಯೋಯಿಂದ ಮೈಕ್ ಯೂಸ್ ಮಾಡ್ತೀನಿ, ಓಕೆನಾ, ಸಾರಿ ಈ ವಿಡಿಯೋದಲ್ಲಿ ಯೂಸ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟು ಬಂದು ಗೊತ್ತಿರ್ತಾಯಿದಲ್ವ, ಇಲ್ಲಿ ಮಕ್ಷಿ ಗಂಡು, ಓಕೆನಾ, ನಮ್ಮ ಮಕ್ಷಿ ಗಂಡು. ಮಕ್ಷಿ ಗಂಡು ಇವಾಗ ದೊಡ್ಡ ಗಂಡು ಆಗೈತೆ, ಆಲ್ಮೋಸ್ಟ್ 2 ದಸ್ತಾಯಿತು ಅನಿಸುತ್ತೆ, ಹಾಂ 2 ದಸ್ತಾಯಿತು. ಅದೇ ಇದನ್ನೇ ಗುರು ನಾನು ಗುಲ್ದಾರ್ ಅನ್ನೋದು, ಇದು ಗುಲ್ದಾರ್, ಓಕೆನಾ, ಮಕ್ಷಿ ಅಲ್ಲ ಇದು ಗುಲ್ದಾರು. ಮತ್ತು ಬ್ರೋ ಮಕ್ಷಿ ಏನಾಯ್ತು ಅಂತ ಕಮೆಂಟ್ ಹಾಕ್ತೀರಾ, ಇದೇ ಅದು, ನಾ ಇದನ್ನೇ ಗುಲ್ದಾರ್ ಅಂತ ಅಂದಿನ ಅಷ್ಟೇ. ಸೊ ಅದಕ್ಕೆ ಎಣ್ಣೆ ಯಾವ್ದು ಮ್ಯಾಚ್, ಎಣ್ಣೆ ಯಾವ್ದು ಹಾಕಿದ್ದೀರ ಬ್ರೋ ಅನ್ನೋದಾದರೆ ನೋಡಿ, ಇದೊಂದು ಹೆಣ್ಣು ತಂದಿದ್ದೆ, ಅಲ್ಲಿ ಹೆಣ್ಣು ತಂದಿದೆ, ಒಬ್ಬರು ಅಣ್ಣ ಕೊಟ್ಟಿದ್ದಿದೆ ಹೆಣ್ಣಿದು, ಓಕೆನಾ. ಸೊ ಈ ಹೆಣ್ಣು ಹಾಕಿದ್ದೀನಿ,
ಮಸ್ತಿಗೆ ಬಂದಿದ್ದಿಲ್ಲ ಇದು. ಓಕೆನಾ, ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಬ್ರೋ ಅಕ್ಕಿಗಳ ಜೊತೆ ಆಗ್ತಿಲ್ಲ, ಮಸ್ತಿ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರೆ. ಹತ್ತನೇ ಕಳ್ಳಿ ಆದ್ಮೇಲೆ ಹಾಕಿ ಮಸ್ತಿ ಮಾಡೇ ಮಾಡುತ್ತೆ ಅಂತದೆ. ಆರು ಏಳನೇ ಕಳ್ಳಿಗೆ ಇದನ್ನು ಮಸ್ತಿ ಮಾಡಲಿಲ್ಲ. ಓಕೆನಾ, ಇದು ಯಾವಾಗ ಮಸ್ತಿ ಮಾಡಿದ್ದು ಅಂದರೆ ಹತ್ತನೇ ಕಳ್ಳಿಗೇ ಮಸ್ತಿ ಮಾಡಿದ್ದು. ಓಕೆನಾ, ಇವಾಗ ಹತ್ತನೇ ಕಳ್ಳಿ ಉದುರಿಸ್ಕೊಂಡಿದೆ, ಅದಕ್ಕೆ ನಾನು ಜೊತೆ ಹಾಕಿದೆ. ಓಕೆನಾ, ಇವಾಗ ಕ್ರಾಸಿಂಗ್ ಆಗ್ತಾ ಇದೆ, ಹತ್ತನೇ ಕಳ್ಳಿ ಆದ್ಮೇಲೇನೆ ಆಗೋದು. ಓಕೆನಾ, ಸೊ ಕೆಲವೊಂದು ಅಕ್ಕಿಗಳು ಏನಾಗ್ತವೆ ಅಂತಂದರೆ ಬೇಗ ಮಸ್ತಿಗೆ ಬಂದುಬಿಡ್ತಾರೆ. ಸೊ ಇದೆಲ್ಲ ಇನ್ನು ನಾರ್ಮಲ್ ಅಕ್ಕಿಗಳು, ಹಳೆ ಅಕ್ಕಿಗಳೇ ಇದ್ದಿದ್ದೆ ಅಕ್ಕಿಗಳು. ಅದಾದಮೇಲೆ ನೆಕ್ಸ್ಟು ಇದಕ್ಕೆ, ಓಕೆನಾ, ಇಲ್ಲೊಂದು ತಿರಾವಲ್ ಐತೆ. ಸೊ ಈ ತಿರಾವಲ್ ಅಷ್ಟೇ, ಏಳನೇ ಕಳ್ಳಿ ಇವಾಗ ಅಂದರೆ ಇದು ತುಂಬ ಮಸ್ತಿ ಎಲ್ಲ ಐತೆ ಆಲ್ರೆಡಿ. ಓಕೆನಾ, ಈ ತಿರಾವಲು ಬಂದು ತುಂಬ ಮಸ್ತಿ ಎಲ್ಲ ಐತೆ ನೋಡಿದಾಗ. ಅದಾಗಿದೆ ನೋಡಿ, ಅದು ಪಕ್ಕದಲ್ಲಿ ಗಂಡು ಗುಮಾಯಿಸ್ತಾರೆ ಸೌಂಡ್ಗೇನೆ, ಅದು ಅಲ್ಲಿ ಮಸ್ತಿ ಮಾಡ್ತೈತೆ. ಓಕೆನಾ, ಇದೊಂದು ತಿರಾವಲ್ ಗಂಡು ಐತೆ, ಹೆಣ್ಣು ಐತೆ ಇದು ತಿರಾವಲ್ ಹೆಣ್ಣು. ಮತ್ತು ಅಷ್ಟೇ. ಓಕೆನಾ, ಮತ್ತು ಇದು ಕತ್ತಂಗ ಗಂಡು ಅದೇ ಇರೋದು. ಯಾವ್ಯಾವ ಅಕ್ಕಿಗಳು ಮಿಸ್ ಆಗಿದೆ, ಯಾವ್ದು ಮೇಯ್ನ್ ಅಕ್ಕಿ ಮಿಸ್ ಆಗಿದೆ ಅದನ್ನು ಕಮೆಂಟ್ ಹಾಕಿ ನೋಡೋಣ, ಯಾರ್ಯಾರೆಲ್ಲ ನೋಡ್ತಿದ್ದೀರ ನೋಡೋಣ ಕರೆಕ್ಟಾಗಿ. ಸೊ ನೆಕ್ಸ್ಟ್ ಇವಾಗ ನಿಮ್ಗೆ ಹೇಳ್ನಲ್ವ, ಲಾಸ್ಟು ಮುಕ್ಷಿಪಟ ತೋರಿಸ್ತೀನಿ ಅಂತ. ಮುಕ್ಷಿಗೆ ಮತ್ತು ಗೇರ್ವ ಹೆಣ್ಗಾಗಿದ್ದು, ಓಕೆನಾ, ಮಕ್ಷಿಗೆ ಮತ್ತು ಗೇರ್ವ ಹೆಣ್ಗಾಗಿದ್ದು ಇದು ಒಂದೇ ಒಂದು ಸಿಂಗಲ್ ಪಟ ತೋರಿಸ್ತೀನಿ ನೋಡಿ. ಮಕ್ಷಿ ಮತ್ತು ಗೇರ್ವಾಗ ಆಗಿದ್ದಿದ್ದು ಸಿಂಗಲ್ ಪಟ. ಓಕೆನಾ, ಇದು ಮಕ್ಷಿ ಮತ್ತು ಗೇರ್ವಾಗ ಆಗಿದ್ದಿದ್ದು ಒಂದೇ ಒಂದು ಪಟ ನೋಡಿ, ತುಂಬ ಚೆನ್ನಾಗಿ ಬಂದೈತೆ ನಿಜವಾಗ್ಲೂ, ಸಖತ್ತಾಗಿ ಬಂದೈತೆ ಪಟ ಮಾತ್ರ. ಇದು ಈ ಪಟ್ಟನ ಏನು ಮಾಡ್ತೀರಾ ಬ್ರೋ, ರೆಕ್ಕೆ ಇಕ್ಕೆ ಹೊಡಿತ? ಏನು ಇಲ್ಲ, ರೆಕ್ಕೆ ಇಕ್ಕೆ ಹೊಡೆಯೋ ಸೀನ್ ಇಲ್ಲ. ಯಾಕಂತಂದರೆ ನಮ್ಮ ಹತ್ರ ಅಪ್ಪ ಅಮ್ಮ ಎರಡೂ ಇದೆ ಅಲ್ವಾ. ಹಾಂ, ಇದು ಹೆಂಗಾನ ಬರಲಿ ನೋಡಿ, ರೆಕ್ಕೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಪಟ್ಟನೆಲ್ಲ ಹೆಂಗೆ ಇಟ್ಕೊಂಡಿದೆ, ರೆಕ್ಕೆ ಎಲ್ಲ ಕ್ಲೀನಾಗಿ ಇಟ್ಕೊಂಡೈತೆ. ಬಾಲನೂ ತುಂಬ ಚೆನ್ನಾಗಿ ಬಂದೈತೆ. ಈ ಸೈಡ್ ರೆಕ್ಕೆಗಳು ನೋಡ್ಕೊಳ್ಳಿ. ಕಣ್ಣು ನಾನು ಕಳಂಕ ಬೀಳುತ್ತೆ ಅಂದ್ಕೊಂಡಿದ್ದೆ, ಬಟ್ ಕಳಂಕ ಬಿದ್ದಿಲ್ಲ. ಬಣ್ಣ ಬಂದು ಗುಲ್ದಾರ್ ಬಿದ್ದೈತೆ, ಬಟ್ ಕಣ್ಣು ಅಮ್ಮ ಥರ ಬಿದ್ದೈತೆ. ಚೆನ್ನಾಗಿ ಬಂದೈತೆ ಗೈಸ್. ಓಕೆನಾ, ಪಟ ಮಾತ್ರ ಚೆನ್ನಾಗಿ ಬಂದೈತೆ, ತುಂಬ ಚೆನ್ನಾಗಿ ಬಂದೈತೆ. ಸೊ ನೋಡಿ, ನೆಕ್ಸ್ಟು ಇದಕ್ಕೆ ಜೊತೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ತಂದಿದ್ದ ಜೊತೆಯಲ್ಲಿ ಇದೆರಡು ಜೊತೆ ಇದ್ದಿದ್ದು, ಅವರು ಅಲ್ಲಿ ಜೊತೆ ಮಾಡಿದ್ದಿದ್ದು ಇದೆರಡನ್ನ ಅಕ್ಕಿಗಳನ್ನ. ನಾನು ಬಂದು ಇಲ್ಲಿ ಜೊತೆ ಚೇಂಜ್ ಮಾಡಿ ನಮ್ಮ ಅಕ್ಷಿ ಗಂಡಿಗೆ ಹಾಕಿ ಜೊತೆ ಚೇಂಜ್ ಮಾಡಿದ್ದೆ. ಸೊ ನೋಡೋಣ, ಆದರೆ ಅದನ್ನೇ ಜೊತೆ ಹಾಕೋಣ. ಸೊ ನೋಡಿದ್ರಲ್ಲ, ಪಟ್ಟನೂ ಎಷ್ಟು ಮಸ್ತಾಗಿ ಬಂದಿದೆ, ಮತ್ತು ಅಕ್ಕಿಗಳೆಲ್ಲ ಹೊಸದು ಹೆಂಗಿದ್ದಾವೆ ಕಮೆಂಟ್ ಹಾಕಿ. ಸೊ ವೀಡಿಯೋ ಬಿಡ್ತೀನಿ, ಓಕೆನಾ, ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋ ಬರುತ್ತೆ. ಯಾಕಂದರೆ ಅದಕ್ಕೊಂದು 10K ವ್ಯೂಸ್ ಆಗೋವರೆಗೂ ಕಾಯ್ತಾ ಇದ್ದೆ, ಮತ್ತು ಸ್ವಲ್ಪ ಎಕ್ಸಾಮ್ಸ್ ಇತ್ತಲ್ವಾ. ಸೊ ಅದರಿಂದ ಸ್ಟ್ರಗಲ್ ಆಗ್ತಾಯಿತ್ತು ವೀಡಿಯೋ ಬಿಡೋಕ್ಕೆ ಸ್ವಲ್ಪ. ಮತ್ತು ಇವಾಗ ಹೇಳಿದ್ನಲ್ಲ, ಮೇನ್ ಚಾನಲ್ ಇನ್ನು 3 ಚಾನಲಲ್ಲೂ ವೀಡಿಯೋ ಬಿಡಬೇಕು ಇದೇ ರೀತಿ ಅಂತ. ಸೊ ಅದೆಲ್ಲನೂ ವರ್ಕೌಟ್ ಮಾಡ್ತೀನಿ ಅದ್ರ ಮೇಲ್ಗಡೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. 36K ಕಂಪ್ಲೀಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಆದಷ್ಟು ಬೇಗ 40K ಕಂಪ್ಲೀಟ್ ಮಾಡ್ತೀರಾ ಅಂತ ನನ್ನ ಒಪಿನಿಯನ್. ವೀಡಿಯೋ ಬಿಡ್ದಿಲ್ಲದಕ್ಕೆ ಮತ್ತೆ ಒನ್ಸ್ ಅಗೇನ್ ಕೇಳ್ತಾ ಇದ್ದೀನಿ, ಒಂದು ವಾರದಿಂದ ವೀಡಿಯೋ ಬಿಟ್ಟಿದ್ದಿಲ್ಲ, ಒನ್ಸ್ ಅಗೇನ್ ಸಾರಿ ಎಲ್ಲರಿಗೂ. ಗಣೇಶ ಹಬ್ಬದ ಏನಾದ್ರು ವೀಡಿಯೋ ನೋಡಬೇಕು ಅಂತಂದರೆ ಹೇಳಿದ್ನಲ್ಲ, ಮೋಟೋ ವ್ಲಾಗ್ಸಲ್ಲಿ ಹೋಗಿ ನೋಡ್ಬೋದು, ಬಿಡ್ತೀನಿ. ಓಕೆನಾ, ಅದರಲ್ಲಿ ವೀಡಿಯೋ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ, ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊಂತ. ಕನ್ನಡ ಬೆಳೆಸಿ ಕನ್ನಡಿಗರು ನೋಡಿ ಚೆನ್ನಾಗಿ ಕೇಳ್ಕೊಂತಾರೆ. ಸಿಗೋಣ ಗೈಸ್ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.